ಏಷ್ಯನ್ ಇಂಟರ್ನ್ಯಾಷನಲ್ ಕಲ್ಚರ್ ರಿಸರ್ಚ್ ಯೂನಿವರ್ಸಿಟಿ ವತಿರ್ದು ತಮಿಳ್ನಾಡದ ಹೊಸೂರುಡು ಇಸ್ಮಾಯಿಲ್ ಶಾಫಿ ಬಾಬು ಕಟೇರಿಗೆ ಸೇವಾರತ್ನ ಪ್ರಶಸ್ತಿ ಕೊಡ್ದು ಗೌರವಿಸಾಯರು. ಸುದೀರ್ಘ ಹೋರಾಟದ ಮೂಲಕ ಮಿತ್ತುಬತ್ತಿನ ಯುವ ನಾಯಕಿ ರಾಜಕೀಯ ಸಾಮಾಜಿಕ ಸಾಹಿತ್ಯಿಕ ಸಂಘಟನೆಲಿಡು ತನ್ನನ್ನು ತಾನು ಸಕ್ರಿಯವಾದ ತೊಡಗಿಸಾವೊಂದು ಜನಕ್ಲಿನ ಸ್ವರ ಅದು ದೃಢವಾದ ನಿಲೆ ಉಂತುದು ತನ್ನ ಕೆಲಸ ಕಾರ್ಯಲಿಡ್ದು ಬಾಕಿದಕ್ಲಿನ ಕೆಲಸ ಕಾರ್ಯಲೇನು ಮಲ್ತುಕೊರ್ಪಿನ ಉದಾರ ಮನೋಭಾವ ಅರೆನು ಈ ಹಂತಗ ಮುಟ್ಟಾದನು. ಕೊರೋನಾ ಪುರ್ತುಡು ಏದೋ ಜನಕ್ಕೆ ಕೊರೋನಾ ಕಿಟ್ಟನ್ನು ವಿತರಿಸಾದೆರು. ಕೆಲವರಿಗೆ ಸಗಾಯಧನ ಮರ್ತು ಚಿಕಿತ್ಸೆಗೆ ಸಹಕಾರಿಯಾತೆರು. 300 ಗ್ರಾಮ ಪಂಚಾಯತ್ ವ್ಯಾಪ್ತಿಡು ಅರ್ಹ ಫಲಾನುಭವಿಗೆ ರಡ್ಡು ಇಲ್ಲುಲೇನು ನಿರ್ಮಿಸಾದು ಕೊಡ್ತೇರು. ಇಸ್ಮಾಯಿಲ್ ಶಾಫಿಯರಿಗೆ ಸೇವಾರತ್ನ ಪ್ರಶಸ್ತಿ ತಿಕ್ಕಿನವು ಅರ್ಹರಿಗೆ ಸಂದದಂಡು. ಏಷ್ಯಾ ವೇದಿಕ ಇಂಟರ್ನ್ಯಾಷನಲ್ ಕಲ್ಚರ್ ಅಕಾಡೆಮಿ ಇದರ ವತಿಯಿಂದ ಇವತ್ತು ನನ್ನನ್ನು ಸಮಾಜ ಸೇವಕನಾಗಿ ಗುರುತಿಸಿ ನನಗೆ ಈ ಸಮಾಜದಲ್ಲಿ ಇನ್ನಷ್ಟು ಕೆಲಸ ಮಾಡುವ ಒಂದು ಜವಾಬ್ದಾರಿಯನ್ನು ಈ ಸಂಸ್ಥೆ ನನಗೆ ನೀಡಿದೆ. ಮುಂದಿನ ದಿನಗಳಲ್ಲಿ ನಾನು ಇನ್ನೂ ಬಡವರ ಕಣ್ಣೀರು ಒರೆಸುವ ಕೆಲಸ ಜಾಸ್ತಿ ಮಾಡಲು ನನಗೆ ಈ ಪ್ರಶಸ್ತಿ ಸೇವಾರತ್ನ ಪ್ರಶಸ್ತಿ ಕೊಟ್ಟು ನನ್ನನ್ನು ಗೌರವಿಸಿದ್ದಾರೆ. ಆದ್ದರಿಂದ ಈ ಸಂಸ್ಥೆಗೆ ನಾನು ಆಭಾರಿಯಾಗಿದ್ದೇನೆ ಮತ್ತು ನನ್ನಂಥ ಅನೇಕ ಸಮಾಜ ಸೇವಕರನ್ನು ಈ ಸಂಸ್ಥೆ ಗುರುತಿಸಿ ಅವರಿಗೆ ಪ್ರಶಸ್ತಿಗಳನ್ನು ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಪ್ರಶಸ್ತಿ ಪಡೆದಂಥ ಪ್ರತಿಯೊರ್ವ ಎಲ್ಲ ಪ್ರಶಸ್ತಿ ವಿಜೇತರು ಹೆಚ್ಚಿನ ಜವಾಬ್ದಾರಿಯುತವಾಗಿ ಕೆಲಸ ಸಮಾಜದಲ್ಲಿ ಕೆಲಸ ಮಾಡಲಿಕ್ಕೆ ಅರ್ಹರಾಗಿರ್ತಾರೆ ಎಂದು ಹೇಳುತ್ತಾ ನನ್ನ ಒಂದೆರಡು ಚಿಕ್ಕ ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ. ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು.